ಕರ್ನಾಟಕ ಬೆಳಗಾವಿ ನಡುವೆ ಮತ್ತೆ ಮತ್ತೆ ಗಡಿ ಸಂಘರ್ಷಗಳಾಗ್ತಾ ಇದ್ದು ಇದಕ್ಕೆ ಅಮಿತ್ ಶಾ ಮಧ್ಯ ಪ್ರವೇಶಿಸಿದ್ದಾರೆ ಗಡಿ ಗಲಾಟೆಗೆ ಬ್ರೇಕ್ ಬೊಮ್ಮಾಯಿ ಶಿಂದೆ ಜೊತೆ ಅಮಿತ್ ಶಾ ಸಂಧಾನ ಸಭೆ ಗಡಿ ಬಿಕ್ಕಟ್ಟಿಗೆ ಮೂರು ಸಂಧಾನ ಸೂತ್ರಗಳನ್ನು ಮುಂದಿಟ್ಟಿದ್ದಾರೆ ಅಮಿತ್ ಶಾ ಗಡಿ ಗಲಾಟೆಗೆ ಬ್ರೇಕ್ ಹಾಕೋದಕ್ಕೆ ಮುಂದಾದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಿಎಂ ಬೊಮ್ಮಾಯಿ ಮತ್ತು ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಜೊತೆ ಅಮಿತ್ ಶಾ ಸಂಧಾನ ಸಭೆ ನಡೆಸಿದರು ಗಡಿ ಬಿಕ್ಕಟ್ಟಿಗೆ ಮೂರು ಸಂಧಾನ ಸೂತ್ರಗಳನ್ನು ಮುಂದಿಟ್ಟಿದ್ದಾರೆ ಸೂತ್ರ ಒಂದು ಎರಡು ರಾಜ್ಯದಲ್ಲಿ ಸಮನ್ವಯ ಸಮಿತಿ ತಲಾ ಮೂರು ಸಚಿವರು ಇರುವ ಸಮನ್ವಯ ಸಮಿತಿ ರಚನೆ ಸೂತ್ರ ಎರಡು ಎರಡು ರಾಜ್ಯದಿಂದ ಐಪಿಎಸ್ ಅಧಿಕಾರಿಗಳ ನೇಮಕ ಗಡಿ ಜಿಲ್ಲೆಗಳಲ್ಲಿ ಶಾಂತಿ ಕಾಪಾಡುವುದಕ್ಕಾಗಿ ಐಪಿಎಸ್ ಅಧಿಕಾರಿಯನ್ನ ನೇಮಿಸುವುದು ಎರಡು ರಾಜ್ಯದಲ್ಲಿ ಸಮನ್ವಯ ಸಮಿತಿ ತಲಾ ಮೂರು ಸಚಿವರು ಇರುವಂತಹ ಸಮನ್ವಯ ಸಮಿತಿಯನ್ನ ರಚಿಸೋದು ಎರಡು ರಾಜ್ಯದಿಂದ ಐಪಿಎಸ್ ಅಧಿಕಾರಿಯನ್ನ ನೇಮಕ ಮಾಡೋದು ಗಡಿ ಜಿಲ್ಲೆಗಳಲ್ಲಿ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಐಪಿಎಸ್ ಅಧಿಕಾರಿಯನ್ನ ನೇಮಿಸೋದು ಸೂತ್ರ ಮೂರು ಸುಪ್ರೀಂ ಕೋರ್ಟ್ನ ತೀರ್ಪಿಗಾಗಿ ನಿರೀಕ್ಷೆ ಮಾಡೋದು ಕೋರ್ಟ್ ತೀರ್ಪಿನವರೆಗೂ ಯಾವುದೇ ರಾಜಕೀಯ ಹೇಳಿಕೆಯನ್ನ ನೀಡಬಾರದು ಈ ಮೂರು ಸೂತ್ರಗಳನ್ನ ಸಂಧಾನ ಸೂತ್ರವನ್ನ ಮುಂದಿಟ್ಟಿದ್ದಾರೆ ಅಮಿತ್ ಶಾ ಅಮಿತ್ ಶಾ ಸೂತ್ರಕ್ಕೆ ಉಭಯ ರಾಜ್ಯದ ನಾಯಕರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಈ ಮೂಲಕ ಸದ್ಯಕ್ಕಂತೂ ಗಡಿ ವಿವಾದಕ್ಕೆ ಬ್ರೇಕ್ ಹಾಕಿದ್ದಾರೆ ಅಮಿತ್ ಶಾ ಕರ್ನಾಟಕ ಬೆಳಗಾವಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಗಡಿ ಸಂಘರ್ಷ ಏರ್ಪಟ್ಟಿದೆ ಪದೇ ಪದೇ ಬೆಳಗಾವಿ ಗಡಿ ಭಾಗದಲ್ಲಿ ಮಹಾರಾಷ್ಟ್ರದ ಕೆಲ ಸಂಘಟನೆಗಳು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತಹ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ ನಮ್ಮ ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯೋದು ಬೋರ್ಡ್ಗಳನ್ನು ಹಾಕೋದು ಬರಹಗಳನ್ನು ಹಾಕೋದು ತಡೆಯೋದು ಈ ರೀತಿಯಾದಂಥ ಕೃತ್ಯಗಳನ್ನು ನಡೆಸ್ತಾ ಇದ್ರು ಇದು ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಗೃಹ ಸಚಿವರ ಜೊತೆ ಸಭೆಯಲ್ಲಿ ಭಾಗಿಯಾದರು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಈ ಸಭೆಯಲ್ಲಿ ಈಗ ಸಂಧಾನ ಸೂತ್ರವನ್ನು ಮುಂದಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.